ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಕೆಎಫ್ ಐ ಟಾಕ್ಸ್. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ತಾನೇ ನಾನು ಬಜರಂಗಿ 2 ಸಿನಿಮಾ ನೋಡ್ಕೊಂಡ್ಬಂದೆ. ನನ್ನ ಜೊತೆ ಶಿವಣ್ಣ ಅವರು ಕೂಡ, ನನ್ನ ಜೊತೆ ಅಂದ್ರೆ ನಾನು ನೋಡಿದ ಚಿತ್ರಮಂದಿರದಲ್ಲಿ ಶಿವಣ್ಣ ಅವರು ಕೂಡ ಬಂದಿದ್ರು. ಅವರು ಒಂದು ಸ್ವಲ್ಪ ಹೊತ್ತು ಇದ್ದು ಹೋದ್ರು. ಸೊ ಬೆಳಗ್ಗೆ 5 ಗಂಟೆ ಶೋಗೆ ಹೋಗಿದ್ದೆ ನಾನು ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ. ಮೈ ಇನಿಷಿಯಲ್ ರಿಯಾಕ್ಷನ್, ಮೈಂಡ್ ಬ್ಲೋಯಿಂಗ್ ಮೂವಿ ಅಂತ ಹೇಳ್ತೀನಿ. ನಾನು ಎಕ್ಸಾಜರೇಟ್ ಮಾಡ್ತಿಲ್ಲ, ಇಲ್ದಿರೋದನ್ನು ಹೇಳ್ತಿಲ್ಲ. ಡೆಫಿನೆಟ್ಲಿ ನಾನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ನೋ ಅದಕ್ಕಿಂತ ಒಂದು ಹೆಜ್ಜೆ ಮೇಲೇ ಇದೆ ಅಂತ ಸಿನಿಮಾ ತುಂಬ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಇಟ್ಸ್ ಎ ವಿಜುವಲ್ ಸ್ಪೆಕ್ಟಾಕಲ್, ಇಟ್ಸ್ ಎ ಮಾಸ್ಟರ್ ಪೀಸ್ ಅಂತ ಹೇಳ್ತೀನಿ. ವಿಜುವಲ್ಲಿ ತುಂಬಾ ಅದ್ಭುತವಾಗಿರೋ ಅಂತ ಒಂದು ಸಿನಿಮಾ ಬಜರಂಗಿ 2. ಸೊ ಸ್ಟೋರಿ ಬಗ್ಗೆ ಹೇಳಬೇಕಂದ್ರೆ, ಭಗವಂತ ಪ್ರಕೃತಿನ ಕ್ರಿಯೇಟ್ ಮಾಡಿದರೆ ಒಂದು ಗಿಫ್ಟ್ ಅಂತಾನೆ ಹೇಳ್ಬೋದು ಪ್ರಕೃತಿ. ಯಾಕಂದ್ರೆ ಮೆಡಿಸಿನಲ್ ವ್ಯಾಲ್ಯೂಸ್ ಇರುತ್ತೆ ಪ್ರಕೃತಿನಲ್ಲಿ. ನಮ್ಮ ರೋಗ ರೋಗ ಏನಾದರೂ ಬಂದರೆ ಅದನ್ನ ಕ್ಯೂರ್ ಮಾಡುವಂತ ಪವರ್ ಇರುತ್ತೆ ಪ್ರಕೃತಿನಲ್ಲಿ. ಅಂಡ್ ಇನ್ನೊಂದು ಗಿಫ್ಟ್ ಕ್ರಿಯೇಟ್ ಮಾಡಿರೋದು ಭಗವಂತ ಏನಪ್ಪ ಅಂದ್ರೆ ಮನುಷ್ಯರು. ಸೊ ಬೇರೆಯವ್ರಿಗೆ ಹೆಲ್ಪ್ ಮಾಡಲಿ, ಆ ಪ್ರಕೃತಿನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಪ್ರಕೃತಿ ಮತ್ತೆ ಮನುಷ್ಯನ ಇಬ್ಬರನ್ನು ಕ್ರಿಯೇಟ್ ಮಾಡಿರ್ತಾರೆ ದೇವರು. ಸೊ ನಮ್ಮ ದುರಾಸೆಯಿಂದ ಯಾವ ತರ ಪ್ರಕೃತಿನ ಹಾಳು ಮಾಡ್ತೀವಿ, ಯಾವ ತರ ದುಡ್ಡಿನ ಆಸೆಯಿಂದ ನಾವು ಯಾವ ತರ ಕೆಟ್ಟ ಕೆಲಸಗಳನ್ನ ಮಾಡುವಂತ ಒಂದು ಸಂದರ್ಭದಲ್ಲಿ ಬಜರಂಗಿ ಬಂದು ಯಾವ ತರ ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ, ಅದನ್ನೆಲ್ಲ ಒಂದು ಸರಿದಾರಿಗೆ ತಗೊಂಡು ಹೋಗ್ತಾರೆ ಅನ್ನೋದು ಸಿನಿಮಾದ ಸ್ಟೋರಿ. ಏನು ಎತ್ತ, ಏನು ಕೆಟ್ಟದ್ದು ನಡೆಯುತ್ತೆ, ಅದನ್ನ ಯಾವ ತರ ಸರಿಪಡಿಸ್ತಾರೆ ಅದನ್ನ ನೀವು ಸಿನಿಮಾದಲ್ಲೇ ನೋಡಬೇಕು. ಬಟ್ ಸಿನಿಮಾ ಪ್ರೆಸೆಂಟೇಷನ್ ವೈಸ್ ಇಟ್ಸ್ ಬ್ರಿಲಿಯಂಟ್ ಅಂತ ನನಗನ್ನಿಸ್ತು. ಮೇಕಿಂಗ್ ಪಾಸಿಟಿವ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ಮೇಕಿಂಗ್ ಇಟ್ಸ್ ಎಕ್ಸ್ಟ್ರಾಡಿನರಿ, ಒನ್ ಆಫ್ ದಿ ಫೈನೆಸ್ಟ್ ಕ್ವಾಲಿಟೀಸ್, ಕ್ವಾಲಿಟಿ ಆಫ್ ಕ್ವಾಲಿಟಿ ಸಿನಿಮಾ ಅಂತ ನಾನು ತುಂಬಾನೇ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ಎಸ್ಪೆಷಲಿ VFX ಇರ್ಬೋದು. ಫಸ್ಟ್ ಆಫ್ ಅಲ್ಲಿ ಒಂದು ನಾರ್ಮಲ್ ಪೇಸ್ ಅಲ್ಲಿ ಹೋಗುತ್ತೆ, ಸಾಂಗ್ಸ್ ತುಂಬಾ ಕ್ಯಾಚಿ ಆಗಿತ್ತು. ನೀ ಸಿಗೋವರೆಗೂ ಆ ತರ ಪಿಕ್ಚರೈಸ್ ಮಾಡಿರ್ತಾರೆ ಅಂತಾನೆ ನಾನು ಅನ್ಕೊಂಡಿರ್ಲಿಲ್ಲ. ಸೊ ಫಸ್ಟ್ ಆಫ್ ಅಲ್ಲಿ ಸಾಂಗ್ಸ್ ತುಂಬಾ ಕ್ಯಾಚಿ ಆಗಿ ವಿಜುಲೈಸ್ ಮಾಡಿ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದರೆ, ಒಂದು ನಾರ್ಮಲ್ ಪೇಸ್ ಅಲ್ಲಿ ನಡ್ಕೊಂಡು ಹೋಗುತ್ತೆ ಫಸ್ಟ್ ಆಫ್. ಬಟ್ ಸೆಕೆಂಡ್ ಆಫ್ ಅಲ್ಲಿ ಇದೆಯಲ್ಲ ಭಜರಂಗಿ ಆಕ್ಚುಯಲ್ ಸಿನಿಮಾ ಇರೋದು ಸೆಕೆಂಡ್ ಆಫ್ ಅಲ್ಲೇ. ಆ ಸೆಕೆಂಡ್ ಆಫ್ ನೋಡಿದ್ರೆ ಕಳೆದೋಗ್ಬಿಡ್ತೀರಾ ಅಂತ ಹೇಳ್ತೀನಿ. ಕಳೆದೋಗ್ಬಿಡ್ತೀರಾ ಅನ್ನೋದು ಒಂದು ಚಿಕ್ಕ ವರ್ಡ್ ಅಂತಾನೆ ಹೇಳ್ಬೋದು. ಅಷ್ಟರ ಮಟ್ಟಿಗೆ ವಿಜುವಲಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇದನ್ನ ಅಷ್ಟೇ ಚೆನ್ನಾಗಿ ಕಾಂಪನ್ಸೇಟ್ ಮಾಡ್ತಾ ಇರೋದು ಅರ್ಜುನ್ ಜನಿ ಅವರ BGM. ಮೇ ಬಿ BGM ಕೊಟ್ಟಿಲ್ಲ ಅವ್ರ ಸಿನಿಮಾಗೆ, ಅವರ ಜೀವನೇ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಅಷ್ಟರ ಮಟ್ಟಿಗೆ ಸೀನ್ಸ್ನ ಎಲಿವೇಟ್ ಮಾಡಿದ್ದಾರೆ. ಡೆಫಿನೆಟ್ಲಿ ಹಿಸ್ ಕೆರಿಯರ್ ಬೆಸ್ಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಈ ಸಿನಿಮಾದಲ್ಲಿ ಖಂಡಿತವಾಗ್ಲೂ ನಾನು ಕೇಳಿದೆ. ಪ್ರತಿಯೊಂದು ಸೀನ್ಗೂ ಬೇರೆ ಬೇರೆ ತರ ಟ್ಯೂನ್ಸ್ ಕೊಟ್ಟಿದ್ದಾರೆ. ಆ ಟ್ಯೂನ್ಸ್ ಒಂದು ಟ್ಯೂನ್ ಒಂದು 3 ಸಲ ರಿಪೀಟ್ ಆಗುತ್ತೆ. ಎಮೋಷನಲ್ ಟ್ಯೂನ್ ಅಲ್ಟಿಮೇಟ್ ಆಗಿದೆ. ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಸ್ ಡೆಫಿನೆಟ್ಲಿ ಮೈಂಡ್ ಬ್ಲೋಯಿಂಗ್ ಅಂತಾನೆ ಹೇಳ್ಬೋದು. ಐ ಆಮ್ ಲಾಸ್ ಆಫ್ ವರ್ಡ್ಸ್. ಅಷ್ಟು ಚೆನ್ನಾಗಿ ಅರ್ಜುನ್ ಸನೆ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ. ಒಂದು ಅದ್ಭುತವಾದ ಸಿನಿಮಾ. ಮೇಕಿಂಗ್ ಬಗ್ಗೆ ಮಾತಾಡಿದ್ರೆ ನನ್ನ ಪಾಸಿಟಿವ್ಸ್, ಸೆಕೆಂಡ್ ಬಿಗ್ ಪಾಸಿಟಿವ್ ಏನಪ್ಪಾ ಅಂದ್ರೆ ಶಿವಣ್ಣ ಅವರ ಸ್ಕ್ರೀನ್ ಪ್ರೆಸೆನ್ಸ್. ಎರಡು ಶೇಡ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ಶೇಡ್ ಅಲ್ಲಿ ಹೇಡಿ ತರ ಕಾಣಿಸ್ತಾರೆ, ಹೇಡಿ ರೋಲೇ ಪ್ಲೇ ಮಾಡ್ತಾ ಇದಾರೆ. ಇನ್ನೊಂದ್ರಲ್ಲಿ ಭಜರಂಗಿ, ಇನ್ನೊಂದು ಅವರ ಕ್ಯಾರೆಕ್ಟರ್ ಯಾವ್ದಪ್ಪ ಅಂದ್ರೆ ಭಜರಂಗಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ. ಇವೆರಡು ಕೂಡ ತುಂಬಾನೇ ಆಪೋಸಿಟ್ ರೋಲ್ಸ್. ಸೊ ಓನ್ಲಿ ಎ ಲೆಜೆಂಡ್ ಕ್ಯಾನ್ ಆಕ್ಟ್ ಲೈಕ್ ದಟ್, ಅಂಡ್ ಶಿವಣ್ಣ ಇಸ್ ಡೆಫಿನೆಟ್ಲಿ ಎ ಲೆಜೆಂಡ್. ಆ ಎರಡು ರೋಲ್ಸ್ ನ ಬ್ಯಾಲೆನ್ಸ್ ಮಾಡ್ಕೊಂಡಿರೋ ರೀತಿ, ಶಿವಣ್ಣನೇ ನಾ ಭಜರಂಗಿ ರೋಲ್ ಮಾಡ್ತಾ ಇರೋದು ಅನ್ನೋ ಒಂದು ಶಾಕ್ ಕೊಡತ್ತೆ ಜನಕ್ಕೆ. ಅಷ್ಟರ ಮಟ್ಟಿಗೆ ಅಭಿನಯ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಶಿವಣ್ಣ ಅವರು. ಸೊ ಓವರ್ ಆಲ್ ಹರ್ಷ ಅವರ ಕೆರಿಯರ್ ಬೆಸ್ಟ್ ಮೂವಿ ಅಂತ ಡೆಫಿನೆಟ್ಲಿ ಹೇಳ್ಬೋದು. ತುಂಬಾ ಚೆನ್ನಾಗಿ ವಿಜುಲೈಸ್ ಮಾಡ್ಕೊಂಡಿದ್ದಾರೆ ನನ್ನ ಸಿನಿಮಾ ಈ ತರ ಬರಬೇಕು ಅಂತ. ಅಂಡ್ ಆ ವಿಜುಲೈಸೇಷನ್ ಏನಿದೆ ಅದನ್ನ ಪಕ್ಕ ಅವ್ರು ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಎಡಿಟಿಂಗ್ ಟೇಬಲ್ ಮೇಲೆ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅಂಡ್ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿ, ಪ್ರೀ ಪ್ರೊಡಕ್ಷನ್ ಅಲ್ಲೂ ಪ್ರೊಡಕ್ಷನ್ ಟೈಮಲ್ಲೂ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅಂಡ್ ಪೋಸ್ಟ್ ಪ್ರೊಡಕ್ಷನ್ ಅಲ್ಲೂ ಕ್ವಾಲಿಟಿ ಇನ್ನ ಬರಬೇಕು 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 ಅಂತ ಕೆಲಸ ಮಾಡಿರೋದು ಎದ್ದು ಕಾಣಿಸುತ್ತೆ ಸಿನಿಮಾದಲ್ಲಿ. ಅಷ್ಟರ ಮಟ್ಟಿಗೆ VFX ಹೇಳ್ತಿದ್ನಲ್ಲ, ಅಷ್ಟರ ಮಟ್ಟಿಗೆ ಕ್ವಾಲಿಟಿ ಇದೆ ಅಂತಾನೆ ಹೇಳ್ಬೋದು. ಸೊ ಓವರ್ ಆಲ್ ಇಟ್ ಹಸ್ ಎಕ್ಸೀಡೆಡ್ ಮೈ ಎಕ್ಸ್ಪೆಕ್ಟೇಷನ್. ಡೆಫಿನೆಟ್ಲಿ ನೀವು ಮಾತ್ರ ಹೋಗಿ ಸಿನಿಮಾ ನೋಡೋದಲ್ಲ, ನಿಮ್ಮ ಫ್ಯಾಮಿಲಿನೂ ಕರ್ಕೊಂಡೋಗಿ ಸಿನಿಮಾ ನೋಡಿ. ಡೆಫಿನೆಟ್ಲಿ ಡಿಸಪಾಯಿಂಟ್ ಆಗಲ್ಲ. ಒನ್ ಆಫ್ ದಿ ಬೆಸ್ಟ್ ಮೂವೀಸ್ ಈ ಒಂದು ಜಾನರ್ ಅಲ್ಲಿ ಕನ್ನಡದಲ್ಲಿ ಬಂದಿರುವಂತಹ ಒಂದು ಸಿನಿಮಾ ಅಂತ ತುಂಬಾ ಡೈರೆಕ್ಟ್ ಆಗಿ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಸೊ ದಿಸ್ ಇಸ್ ಮೈ ರಿವ್ಯೂ. ಇಟ್ ಇಸ್ ಸೂಪರ್ಬ್, ಇಟ್ ಇಸ್ ಸೂಪರ್ಬ್. ನೆಗೆಟಿವ್ಸ್ ಇದೆ, ಬಟ್ ಅದೆಲ್ಲೂ ಲೆಕ್ಕಕ್ಕೆ ಬರೋದೇ ಇಲ್ಲ. ನೀವು ಸಿನಿಮಾ ಥಿಯೇಟರ್ ಸಿನಿಮಾಗೆ ಕಂಪ್ಲೀಟ್ ಮಾಡಿ ಆಚೆ ಬರೋ ಅಷ್ಟರಲ್ಲಿ ಆ ನೆಗೆಟಿವ್ಸ್ ನೀವು ಯೋಚನೆ ಮಾಡಿ ತೆಗಿಬೇಕು ಅಷ್ಟೇ ನೆಗೆಟಿವ್ಸ್. ಅದನ್ನ ಬಿಟ್ಟರೆ ಓವರ್ ಆಲ್ ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಮೂವಿ. ಅಂಡ್ ಇಟ್ ಈಸ್ ಒಂದು ದೊಡ್ಡ ಸಕ್ಸಸ್ ಆಗಲೇಬೇಕು ಈ ಸಿನಿಮಾ ಅಂತ ನನಗನ್ನಿಸ್ತಾ ಇದೆ. ಸೊ ನೋಡಿರೋರು ನಿಮ್ಗೇನು ಅನಿಸ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ನನ್ನ ಒಂದು ಚಿಕ್ಕ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಕೀಪ್ ವಾಚಿಂಗ್ ಕೆಎಫ್ಐ ಟಾಕ್ಸ್. ಬಾಯ್.